ಉಳಿಸಿದ ಹಣ ಕೊಡಿಸಲು ಒತ್ತಾಯ. ಅಗ್ರಿಗೋಲ್ಡ್ ಸಂಸ್ಥೆಯಲ್ಲಿ ಹಣ ಹೂಡಿಕೆ ಮಾಡಿದ ಗ್ರಾಹಕರು ಕಷ್ಟಪಟ್ಟು ಉಳಿಸಿದ ಹಣ ಕೊಡಿಸುವಂತೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿದರು. ಅಗ್ರಿಗೋಲ್ಡ್ ಸಂಸ್ಥೆ ವಂಚನೆ ಮಾಡುವ ಕಂಪನಿ ಸಂಸ್ಥೆಗೆ. ನನ್ನ ಹೆಸರು ಕರಿಯಣ್ಣ ಅನ್ಬಿಟ್ಟು. ಅಗ್ರಿಗೋಲ್ಡ್ ಸಂಸ್ಥೆಯಲ್ಲಿ ನಾವು ಹಣ ಕಂಕೊಂಡಿರೋ ಕಸ್ಟಮರ್. ನಾವು ನಮಗೆ ಟೋಟಲ್ 2015 ಅಗ್ರಿಗೋಲ್ಡ್ ಸಂಸ್ಥೆ ಟೋಟಲ್ ಇದು ಒಟ್ಟು ಬತ್ತಿ 8,000 crore ಸ್ಕ್ಯಾಮ್ ಇತ್ತು. ಆಲ್ ಓವರ್ 8 ಸ್ಟೇಟಿಂದ ಸೇರಿಸಿ 8,000 crore ಸ್ಕ್ಯಾಮ್ ಆಗಿದೆ. 2015 ಇದು ಕಂಪ್ನಿ ಮುಚ್ಚಿದ್ದಾರೆ. ಟೋಟಲ್ ಕರ್ನಾಟಕದಲ್ಲಿ 62 branches ಇತ್ತು. 62 branches ಎಲ್ಲ ಇದನ್ನ ಇದು ಮಾಡಿ ಫುಲ್ ಕ್ಲೋಸ್ ಮಾಡಿ ಮುಚ್ಚಿ ಜನಗಳಿಗೆ ತುಂಬ ಮೋಸ ಮಾಡಿದ್ದಾರೆ. ಅದಾದಮೇಲೆ ಇದು ಬಂದು ಕೇಸು CIDಗೆ ಹ್ಯಾಂಡ್ ಓವರ್ ಆಯಿತು. CID ಅವರು ಇದಕ್ಕೊಂದು ಕಾಂಪಿಟೇಟಿವ್ ಅಥಾರಿಟಿ ಅಂತ ಮಾಡಿ ರಾಮನಗರ ACಗೆ ಅಪಾಯಿಂಟ್ ಮಾಡಿದ್ರು. ರಾಮನಗರ ಎ ಸಿ ಅವ್ರಿಗೇನು ಮಾಡಲಿಲ್ಲ. ಅದಾದಮೇಲೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಹರ್ಷ ಗುಪ್ತಾ ಅಂದ್ಬಿಟ್ಟು ಐ ಎ ಎಸ್ ಕಡೆಯಿಂದ ಮಾಡಲ್ಲ ಸರ್ ಅಪಾಯಿಂಟ್ ಮಾಡಿದ್ರು. ಹರ್ಷ ಗುಪ್ತ ಅವ್ರನ್ನ ಅಪಾಯಿಂಟ್ ಮಾಡಿ ನಮ್ಮ ಪ್ರಾಪರ್ಟಿಗಳೆಲ್ಲ ಏನೇನಿದೆ ಎಲ್ಲ ಪ್ರಾಪರ್ಟಿಗಳನ್ನ ಸೀಜ್ ಮಾಡಿದ್ದಾರೆ. ಟೋಟಲ್ ಕರ್ನಾಟಕದಲ್ಲಿ ಒಂದು 500 acres ಲ್ಯಾಂಡ್, ಟೋಟಲ್ 500 ರಿಂದ 1,000 acres ಲ್ಯಾಂಡ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ 16,000 acres ಲ್ಯಾಂಡ್ ಇದೆ. ಆಂಧ್ರ ತೆಲಂಗಾಣ ಒರಿಸ್ಸಾ ತಮಿಳ್ನಾಡು ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕಡೆ ಇದು ಟೋಟಲ್ಲು ಒಟ್ಟು 16,000 acres ಪ್ರಾಪರ್ಟಿ ಇದೆ. ಟೋಟಲ್ 17-18,000 crore ಪ್ರಾಪರ್ಟಿ ಇದೆ ಇವ್ರದ್ದು. ಜನಗಳು ಬರಬೇಕಾಗಿರೋದು 8-9,000 crore. ಆಲ್ರೆಡಿ 9 ವರ್ಷ ಆಗಿದೆ, ಇದುವರೆಗೂ ಯಾರಿಗೂ 1 rupee ನ್ಯಾಯ ಸಿಕ್ಕಿಲ್ಲ. IMA ಹಗರಣದಲ್ಲಿ ಒಂದು 700-800 crore ಆಗಿರೋದಕ್ಕೆ ಅದು ದೊಡ್ಡ ಮಟ್ಟದಲ್ಲಿ ಆಲ್ರೆಡಿ ಇದಾಗಿ ಆಲ್ರೆಡಿ ಪ್ರಾಪರ್ಟಿ ಆಕ್ಷನ್ ಆಗಿ ಅವ್ರಿಗೆಲ್ಲ ಹಣ ಆಲ್ರೆಡಿ ಬಿಡುಗಡೆ ಮಾಡೋ ಇದಕ್ಕೆ ಬಂದಿದ್ದೆ ಪೊಸಿಷನ್ಗೆ. ಆದರೆ ನಮ್ಮ ಅಗ್ರಿಗೋಲ್ಡ್ ಯಾವುದೇ ರೀತಿ 8 ವರ್ಷ ಆದ್ರೂ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ. ಇದು ಹೈಕೋರ್ಟಲ್ಲಿ ನಾವು ಒಂದು ಹೈಕೋರ್ಟಲ್ಲಿ ಬೆಂಗಳೂರು ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಆ ಹೈಕೋರ್ಟ್ನ 700 crore ಶಿಫ್ಟ್ ಮಾಡಿದ್ದಾರೆ. ಈ ಕೇಸ್ನ ಯಾವತ್ತೂ ಡಿಸ್ಟಿಕ್ ಕೋರ್ಟಿಂದ ಹೈಕೋರ್ಟ್ಗೆ ಹೋಗೋ ಕೇಸ್ನ ಎಲ್ಲ ಹೈಕೋರ್ಟಲ್ಲಿ ಇರೋದು ಡಿಸ್ಟಿಕ್ ಕೋರ್ಟ್ಗೆ ಇವತ್ತು 700 crore ನಮ್ಮ ಕೇಸ್ ಎಲ್ಲ ವಜಾ ಆಗಿದೆ, ಟ್ರಾನ್ಸ್ಫರ್ ಆಗಿದೆ. ಅಲ್ಲಿ 700 crore ನಮ್ಮ ಕೇಸ್ ಯಾವುದೇ ರೀತಿ ಫಾಸ್ಟಾಗಿ ಸ್ಪೆಷಲ್ ಕೋರ್ಟ್ ಮಾಡಿದರೆ ಯಾವುದೇ ರೀತಿ ಕೇಸ್ ನಡೀತಾ ಇಲ್ಲ. ತುಂಬ ಡಿಲೇ ಆಗ್ತಾ ಇದೆ. ಕೊರೋನಾ ಬಂದು 2 ವರ್ಷದಿಂದ ಯಾವುದೇ ಕೇಸ್ ಆಗಿಲ್ಲ. ಇವಾಗಲೂ ಅಷ್ಟೇ ಮಂದಗತಿಯಿಂದ ಸಾಕ್ತಾ ಇದೆ. ಕಂಪ್ನಿ ಚೇರ್ಮನ್ ಅವ್ರ ಅಣ್ಣ ತಮ್ಮದಿರೋ ಅವ್ರ ಡೈರೆಕ್ಟರ್ಗಳೆಲ್ಲ ಆರಾಮಾಗಿ ಬೇಲ್ ಮೇಲೆ ಹೊರಗಡೆ ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳುಗಳು ಮದುವೆ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಇವತ್ತು ಅಗ್ರಿಗೋಲ್ಡ್ ಅಲ್ಲಿ ಹಣ ಹೊಡಿರುವ ಗ್ರಾಹಕರು ಮತ್ತು ಏಜೆಂಟ್ಗಳು ಇವತ್ತು ಬೀದಿಲಿ ಇವತ್ತು ಈ ಪರಿಸ್ಥಿತಿ ಬರೋ ಪರಿಸ್ಥಿತಿ ಬಂದು ನಿಂತಿದೆ. ಇವತ್ತು ದಯವಿಟ್ಟು ನಮಗೆ ಅಗ್ರಿಗೋಲ್ಡ್ನಲ್ಲಿ ಏನೇನು ನೊಂದಿದ್ದಾರೆ ಅವ್ರಿಗೆಲ್ಲ ಇವತ್ತು ದಯವಿಟ್ಟು ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ಅಣ್ಣ ರಮೇಶ್ ಬಾಬು. ಆಲ್ ಇಂಡಿಯಾ ಅಗ್ರಿಗೋಲ್ಡ್ ಕಸ್ಟಮರ್ಸ್ ಆ್ಯಂಡ್ ಏಜೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್, ಭಾರತೀಯ ಮಜದೂರ್ ಸಂಘ ಅಫಿಲಿಯೇಟೆಡ್. ಐ ಎಮ್ ಆಲ್ಸೋ ಹೈಕೋರ್ಟ್ ಪಿಟಿಷನರ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಪಿಟಿಷನರ್. ಸೊ ಇನ್ ಕರ್ನಾಟಕ 8.5 lakh ಕಸ್ಟಮರ್ಸ್ ಆರ್ ದೇರ್ ಆ್ಯಂಡ್ 2 lakh ಏಜೆಂಟ್ಸ್ ಆರ್ ದೇರ್. ಟೋಟಲ್ ಇನ್ ಕರ್ನಾಟಕ 16,50,000 rupees, 16.50 crore ಬಿಸ್ನೆಸ್ ಡಿಪಾಸಿಟೆಡ್. ಸೊ ವಿ ರಿಕ್ವೆಸ್ಟ್ ಟು ಗೌರ್ಮೆಂಟ್ ಟು ಎಂಟರ್ ಆಲ್ ಪ್ರಾಪರ್ಟೀಸ್ ಇನ್ ಕರ್ನಾಟಕ, ಟೇಕ್ ಓವರ್ ಟು ಗೌರ್ಮೆಂಟ್ ಆ್ಯಂಡ್ ಡಿಸ್ಬರ್ಸ್ ಇಟ್ ಟು ಕಸ್ಟಮರ್ಸ್.